ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಗೆಣಸಿನ ಹೋಳಿಗೆ ಗೆಣಸಿನ ಹೋಳಿಗೆಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡಿಕೊಂಡು ನೀವು ಈ ರೀತಿ ಗೆಣಸಿನ ಹೋಳಿಗೆ ಮಾಡಿದ್ರಿ ಅಂದರೆ ಗೆಣಸಿನ ಹೋಳಿಗೆ ಭಾಳ ಮಸ್ತ್ ಆಗ್ತವ್ರಿ ಬರೀ ಹಂಗಿದ್ರೆ ಗೆಣಸಿನ ಹೋಳಿಗೆಗೆ ಏನೇನು ಸಾಮಾನು ಬೇಕಾಗ್ತವೆ ಅಂತೇಳಿ ನೋಡೋಣಂತ ಮೊದಲಿಗೆ ನಾನಿಲ್ಲಿ 250 ಗ್ರಾಮ್ನಷ್ಟು ಗೆಣಸನ್ನು ಕುದಿಸಿ ಇಟ್ಕೊಂಡೇನಿ ಮತ್ತು ಒಂದು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡೀನಿ ಮತ್ತು ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ಮತ್ತು ಒಂದೆರಡು ಸ್ಪೂನ್ ಚಿರೋಟಿ ರವ ಮತ್ತು ಒಂದು ಸ್ವಲ್ಪ ಗಸಗಸೆ ತೊಗೊಂಡೇನಿ ಈಗ ಚಿರೋಟಿ ರವ ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣ ಇದು ಅರಿಶಿಣ ಆಪ್ಷನಲ್ ನೀವು ಬೇಕು ಅಂದರೆ ಹಾಕೋಬೋದು ಸ್ವಲ್ಪ ಕಲರ್ ಚಲೋ ಬರ್ತೈತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡೀನಿ ಮತ್ತು ಒಂದು ದೊಡ್ಡ ಸ್ಪೂನ್ಲಿಂದ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮೊದಲಿಗೆಲ್ಲ ಚಲೋ ತಂಗ ಕಲಿಸ್ಕೊಳ್ರಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗಿತ್ರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳೋದಕ್ಕೆ ಹೋಗಬೇಡ್ರಿ ಹೋಳಿಗೆಗೆ ಹೆಂಗೆ ಕಲಿಸ್ಕೊತಿರಲ್ಲ ಹಾಗೆ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ರಿ ಕಲಿಸ್ಕೊಂಡು ಇದನ್ನು ಮಿನಿಮಮ್ 1 ತಾಸಾದರೂ ನೀವು ನೆನೆಯೋದಕ್ಕೆ ಬಿಡಬೇಕು ಈಗ ಕುದಿಸಿಟ್ಕೊಂಡಿರುವಂಥ ಗೆಣಸಿನ ಸಿಪ್ಪಿನೆಲ್ಲ ನೀಟಾಗಿ ಅಷ್ಟೂ ತೆಕ್ಕೊತೀನಿ ನೋಡಿರಿ ತೆಕ್ಕೊಂಡು ಇವನ್ನ ಒಂದು ಹೆರ್ಜು ಮಳಿಗೆ ಹೆರ್ಜ್ಕೋಬೇಕು ನೀವು ಅಂದರೆ ಇದು ಒಂಚೂರು ಹಳಕ್ಕೆ ಬರಲಾರ್ದಂಗೆ ನೀಟಾಗಿ ಹೆರಿಸ್ತೈತಿ ಅದಕ್ಕೋಸ್ಕರ ಇದನ್ನು ಹೆರ್ಜು ಮಳಿಗೆ ಹೆರಿಚ್ಕೊಳ್ರಿ ಈ ರೀತಿ ಎಲ್ಲನೂ ಹೆರ್ಜಿಟ್ಕೊಂಡೆ ನೋಡ್ರಿ ನಾನು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿ ಅದಕ್ಕೆ ಬೆಲ್ಲ ತೊಗೊಂಡಿದ್ದೆನಲ್ಲ ಆ ಬೆಲ್ಲ ಹಾಕ್ಕೊಂಡು ಒಂದು 2-3 ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ ಇದು ಬೆಲ್ಲ ಕರಗಿದ್ರೆ ಸಾಕು ಈಗ ನೋಡಿರಿ ಬೆಲ್ಲ ಎಲ್ಲ ಕರಗೈತಿ ಈ ಕರಗಿರುವಂಥ ಬೆಲ್ಲಕ್ಕೆ ನಾನು ಹೆರ್ಜಿಟ್ಕೊಂಡಿದ್ನಲ್ಲ ಗೆಣಸು ಅದನ್ನೆಲ್ಲ ಸೇರಿಸ್ಕೊಂಡು ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೀವು ಎರಡೂ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿರಿ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಸ್ವಲ್ಪ ಹುರ್ಕೊಂಡಂಗೆ ಮಾಡಿರಿ ಸ್ವಲ್ಪ ಇದು ಗಟ್ಟಿಯಾಗಿಬಿಡ್ತೈತಿ ಒಂದು 5 ನಿಮಿಷಕ್ಕೆ ಇದು ಗಟ್ಟಿಯಾಗಿಬಿಡ್ತೈತಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಗಸಗಸೆ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತೀನಿ ಇದು ತಳ ಬಿಡೋದಕ್ಕೆ ಶುರುವಾಗೈತಿ ಇದು ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತಿ ಅಂತ ನೋಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಇದು ಹುಣಗ ತೊಗೊಂಡು ಈ ರೀತಿ ಕೈಯಿಂದ ಉಂಡಿ ಮಾಡಿದ್ರೆ ಅದು ನಿಮ್ಮ ಕೈಗೆ ಹತ್ಕೋಬಾರ್ದು ನೋಡಿರಿ ಅಂದರೆ ಇದು ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ ಈಗ ಹುಣಗ ಎಲ್ಲ ಪೂರ್ತಿ ಆರೈತಿ ಆರಿರುವಂಥ ಈ ಗೆಣಸಿನ ಹೂರ್ಣನ ನಾನು ಕೈಯಿಂದ ಉಂಡಿ ಮಾಡಿಕೊಂಡು ಇಟ್ಕೊತೀನಿ ಎಷ್ಟು ಗೆಣಸಿನ ಹೂರ್ಣ ಮಾಡ್ಕೊಂಡಿರ್ತೀರ ಅಷ್ಟು ಮೈದಾ ಹಿಟ್ಟಿಂದ ಉಳ್ಳಿ ಕೂಡ ನೀವು ಮಾಡ್ಕೋಬೇಕಾಗೈತಿ ಈ ರೀತಿ ನಾನು ಹೇಳಿದ್ರ ಪ್ರಕಾರ ನೀವು ಮಾಡ್ಕೊಂಡ್ರೆ ಅಂದ ಹೂರ್ಣ ನಿಮಗೆ ಕರೆಕ್ಟಾಗಿ ಬರ್ತೈತಿ ಹೋಳಿಗೆ ಕೂಡ ಭಾಳ ಸಾಫ್ಟಾಗಿ ಬರ್ತಾವೆ ಈಗ ಮೈದಾ ಹಿಟ್ಟು ಚಲೋತಂಗೆ ನೆಂದೈತಿ ಮಿನಿಮಮ್ 1 ತಾಸು ಅಂದರೂ ಬಿಡಲೇಬೇಕು ನೀವು ಬಿಟ್ಟು ಈ ರೀತಿ ಎಲ್ಲ ಉಳ್ಳಿಯನ್ನು ಉಳ್ಳಿಯನ್ನು ಕಡ್ದಿಟ್ಕೊಳ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಕೆಳಗೆ ಸ್ವಲ್ಪ ಹಿಂಗೆ ಅಂಚೆಲ್ಲ ಸ್ವಲ್ಪ ಕೈಯಿಂದ ತಟ್ಕೋರಿ ತಟ್ಕೊಂಡು ಹೂರ್ಣ ಇತ್ತಲ್ಲ ಹೂರ್ಣನ ಸೆಂಟ್ರ್ ಒಳಗೆ ಇಟ್ಕೊಂಡು ಇದನ್ನು ಸೈಡ್ಗೆಲ್ಲ ಹಿಂಗೆ ಈ ರೀತಿಯಾಗಿ ನೀವು ತುಂಬ್ಕೊಳ್ರಿ ನಾನು ಹೋಳಿಗೆ ಕೂಡ ನಾನು ಇದೇ ರೀತಿ ತುಂಬ್ಕೊತೀನಿ ನೀವು ಹೆಂಗೆ ತುಂಬ್ಕೊತೀರಲ್ಲ ಆ ರೀತಿ ತುಂಬ್ಕೊಳ್ರಿ ಈ ರೀತಿ ತುಂಬ್ಕೊಂಡ್ರೆ ಒಟ್ಟು ಅಂಚಿ ಬರೋದಿಲ್ಲ ನೋಡಿರಿ ಮ್ಯಾಗಿಂದೆಲ್ಲ ತೆಗೆದು ಬಿಡ್ರಿ ತೆಗೆದು ಕಾಸ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಭಾಳ ಮಂದಿ ಇದನ್ನು ತಗಡಿನ ಮೇಲೆ ಮತ್ತು ಪೇಪರ್ ಮೇಲೆ ಮತ್ತು ಇದ್ರದ್ದು ಬಟರ್ ಪೇಪರ್ ಇರ್ತೈತಲ್ಲ ಅದ್ರ ಮೇಲೆಲ್ಲ ತಟ್ತಾರೆ ಲತ್ತಿಣಿಗೆ ಇಂತ್ರ ಇದು ಲಟ್ಸೋದಕ್ಕೆ ಬರೋದಿಲ್ಲ ಅಂತೇಳಿ ಭಾಳ ಜನ ಹೇಳ್ಯಾರ ಹಂಗೇನಿಲ್ಲರಿ ನಾ ಅಂತೂ ಇದನ್ನು ಲತ್ತಿಣಿಗೆ ಇಂತ್ರನ ಲಟ್ಸೇನೆ ನೋಡಿರಿ ಬೇಕಾದಷ್ಟು ಸಣ್ಣ ತೆಳ್ಳಗೆ ಬರ್ತಾವ್ರಿ ಹೋಳಿಗೆ ಈ ರೀತಿ ನೀವು ಲಟ್ಟಿಸ್ಕೊಂಡ್ರಿ ಅಂದ್ರೆ ಬೇಕಾದಷ್ಟು ಸಾಫ್ಟಾಗಿ ತೆಳ್ಳಗೆ ಲತ್ತಿಣಿಗೆ ಇಂತ್ರನ ಲಟ್ಸೋದಕ್ಕೆ ಬರ್ತಾವೆ ಈ ಥರ ಸ್ವಲ್ಪ ನೀವು ಮಣಿಯನ್ನು ಆ ಕಡೆ ಈ ಕಡೆ ಹೊಳಸ್ಕೋಬೇಕಾಗೈತಿ ಆಮೇಲೆ ಸ್ವಲ್ಪ ಅದು ಲತ್ತಿ ಗುಣಿಗೆ ಒಂದು ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡು ಅಡ್ಡಿಸ್ಕೊಂಡ್ರಿ ಅಂದ್ರೆ ಪರ್ಫೆಕ್ಟ್ ಸಾಫ್ಟಾಗಿ ಹೋಳಿಗೆ ನೈಸಾಗಿ ತೆಳ್ಳಗೆ ಬರ್ತವೆ ನೋಡ್ರಿ ನೋಡಿರಿ ಇಷ್ಟು ತೆಳಗಾಗ್ಯಾವೆ ಈಗ ಹಂಚ್ ಕಾದೈತಿ ಹಂಚಿನ ಮೇಲೆ ನಾನು ಹೋಳಿಗೆಯನ್ನು ಹಾಕೊತೀನಿ ಸ್ವಲ್ಪ ಇದೇನು ಬೇಯೋದಕ್ಕೂ ಭಾಳ ಟೈಮ್ ತೊಗೊಳೋದಿಲ್ಲ ಎರಡೂ ಕಡೆ ಚಲೋ ತಂಗ ಬೇಯಿಸ್ಕೊಳ್ರಿ ಎಣ್ಣೆ ಬೇಕಂದ್ರೆ ನೀವು ಹಚ್ಕೋಬೋದು ಬೇಡ ಅಂದ್ರೆ ಹಂಗೂ ಬೇಯಿಸ್ಕೋಬೋದು ಯಾಕಂದ್ರೆ ಆಲ್ರೆಡಿ ನಾನು ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಮೇಲೆಲ್ಲ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡಿನಿ ಕೆಲವೊಬ್ಬರು ಇದನ್ನು ಹಿಟ್ಟು ಕೂಡ ಹಚ್ಚಿ ಲಟ್ಟಿಸ್ಕೊತಾರೆ ನೋಡಿರಿ ನಮ್ದು ಪರ್ಫೆಕ್ಟಾಗಿ ಗೆಣಸಿನ ಹೋಳಿಗೆ ರೆಡಿ ಆಗೈತಿ ಭಾಳ ಸಾಫ್ಟಾಗಿರ್ತಾವೆ ರೀ ತುಪ್ಪದ ಜೊತೆಗೆ ಹಚ್ಚಿ ಹಚ್ಕೊಂಡು ತಿನ್ನರಿ ಅಂತಂದೇಳಂದ್ರೆ ಎಷ್ಟು ರುಚಿಯಾಗಿರ್ತಾವೆ ಅಂದ್ರೆ ಅಷ್ಟು ರುಚಿಯಾಗಿರ್ತಾವೆ ನೋಡಿರಿ ನೋಡಿರಿ ಒಂದು ಹೋಳಿಗೆನೂ ಕಟ್ಟಾಗಿಲ್ಲ ಒಂಚೂರು ಅಂಚಿ ಆಗಿಲ್ಲ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಆಗ್ಯವು ಈಗ ಇದನ್ನು ತುಪ್ಪದ ಜೊತೆಗೆ ತಿಂದ್ರಿ ಅಂದ್ರೆ ಭಾರಿ ಮಸ್ತಾಗಿರ್ತಾವೆ ನೋಡಿರಿ ನೋಡಿದ್ರಲ್ಲ ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತಂದೇಳಿ ಇದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನು ಕೂಡ ನಾನು ಹೇಳಿದ್ದೀನಿ ಇದೇ ರೀತಿ ನೀವು ಫಾಲೋ ಮಾಡಿದ್ರಿ ಅಂತಂದೇಳಿ ಅಂದ್ರೆ ಭಾಳ ಚಲೋ ಆಗ್ತವ್ರಿ ಗೆಣಸಿನ ಹೋಳಿಗೆ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ